500 million post for non wearing mask. Express. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಭರತ ಮಾತಾಡ್ತೀನಿ. ವೆಲ್ಕಮ್ ಬ್ಯಾಕ್ ಟು ರೂಟ್ ರಿಮೆಂಬರ್. ಎಲ್ಲರೂ ಹೇಗಿದ್ದೀರಾ? ಸೂಪರ್ ಅಲ್ವಾ? ನಾನೀಗ ಬೀದರಲ್ಲಿದ್ದೀನಿ. ನಿನ್ನೆ 7:30 ಕರೆಕ್ಟಾಗಿ ನಾನು ಯಶವಂತಪುರ ಟ್ರೈನ್ ಹತ್ತಿದೆ. ಇಲ್ಲಿ 7:30 ಬರಬೇಕಾಗಿತ್ತು, ಬಟ್ ಈಗ 10 ಗಂಟೆ ಹತ್ತತ್ರ ಆಗಿದೆ. ಸೊ ಸ್ವಲ್ಪ ಡಿಲೇ ಆಗಿದೆ, ಬಟ್ ದಟ್ಸ್ ಫೈನ್. ನನಗೆ ತುಂಬಾ ಚೆನ್ನಾಗಿ ಇಷ್ಟ ಆಯಿತು ಟ್ರೈನ್ ಜರ್ನಿ. ಈ ಥರ ಟ್ರೈನ್ ಜರ್ನಿ ನಾನು ಮಾಡಿರಲಿಲ್ಲೇ. ಆ್ಯಕ್ಚುಲಿ ವಯಸ್ಸಲ್ಲಿ ಅಪ್ಪ ಅಮ್ಮ ಜೊತೆ ಹೋಗಿದ್ದಿದ್ದು ಅಷ್ಟೇ ನೆನಪಿದ್ದಿದ್ದು. ಈ ಥರ ಒಂದು 700 ಕಿಲೋಮೀಟರ್ ಜರ್ನಿ ಮಾಡಿರಲಿಲ್ಲ, ಬಟ್ ತುಂಬಾ ಚೆನ್ನಾಗಿತ್ತು. ತುಂಬಾ ಚಳಿ ಕೂಡ ಆಯಿತು, ನಿದ್ದೆ ಕೂಡ ಮಾಡಲಿಲ್ಲ. ಸೊ ಈಗ ನಾನು ಬೈಕ್ ತೊಗೊಂಡಿದ್ದೀನಿ. ನಿನ್ನೆನೇ ಬಂತು ಬೈಕು. ಸೊ ಒಂದು 300 ರುಪೀಸ್ ನಾನು ಪೆನಾಲ್ಟಿ ಕಟ್ಟಿದ್ದೀನಿ. ಅದು ಏನು ಡೀಟೇಲ್ಸ್ ಅಂತ ಮುಂದೆ ಹೋಗ್ತಾ ಹೇಳ್ತೀನಿ. ಆ್ಯಂಡ್ ಈಗ ನಾನು ಪೆಟ್ರೋಲ್ ತುಂಬಿಸ್ಬೇಕು. ಸೊ ಇದರಲ್ಲಿ ಪೆಟ್ರೋಲ್ ಇಲ್ಲ, 1 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಇದೆಯಂತೆ ಅಂಬೇಡ್ಕರ್ ಸರ್ಕಲ್ ಅಂತೇನೋ ಹೇಳಿದ್ರು. ಸೊ ಅಲ್ಲಿಗಂಟ ತಳ್ಕೊಂಡು ಹೋಗಿ ಪೆಟ್ರೋಲ್ ಹಾಕಿಸಿ ಅದಾದಮೇಲೆ ರೂಮ್ಸ್ ಚೆಕ್ ಮಾಡಬೇಕು. ರೂಮ್ಸ್ ಎಲ್ಲ ಚೆಕ್ ಮಾಡಿಕೊಂಡು ಒಂದು ಕಡೆ ಚೆಕ್ ಇನ್ ಆಗಿ ನಾನು ನೆಕ್ಸ್ಟು ಬೀದರ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೊರಡಬೇಕು. ಬನ್ನಿ ಹೋಗೋಣ. ಪ್ರೈಸ್ ಜಾಸ್ತಿ ಅಲ್ವಾ? ಅಲ್ಲ, ನನಗೆ ಅನ್ನಿಸ್ತು ಹೇಳ್ತಾ ಇದ್ದೀನಿ. ಸೊ 1500 ಮೇಲೆ ಎಲ್ಲ ಕೋಟ್ ಮಾಡಿದ್ರು. ಅಲ್ಲಿ 1000 ರುಪೀಸ್ಗೆ ಹೇಳಿದ್ರು, ನಾವು 900 ರುಪೀಸು ಮಾತಾಡಿ ಒಪ್ಪಿಸಿ ಕನ್ವಿನ್ಸ್ ಮಾಡಿದ್ದೀನಿ. ಈಗ ಇಲ್ಲಿ ಎಲ್ಲ ಫ್ರೆಶಪ್ ಆದ ಲಂಚ್ ಗಿಂಚ್ ಎಲ್ಲ ಮಾಡ್ಕೊಂಡು ಫ್ರೆಶ್ ಮಾಡಿ ಈಗ ಬೀದರ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೊರಟಿದ್ದೀನಿ. ಬೀದರು ತುಂಬಾ ಒಂದು ಹಿಸ್ಟಾರಿಕಲ್ ಪ್ಲೇಸು. ಆ್ಯಂಡ್ 800-750 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿದೆ. ಇಲ್ಲಿ ಬೀದರು ಎಲ್ಲಿದೆಯಪ್ಪ ಎಕ್ಸಾಕ್ಟ್ಲಿ ಅಂದರೆ, ಕರ್ನಾಟಕದ ಕಿರೀಟ ಸ್ಥಾನದಲ್ಲಿದೆ ನಮ್ಮ ಬೀದರು. ಬೀದರಲ್ಲಿ ಬಿದ್ರಿ ಹ್ಯಾಂಡಿಕ್ರಾಫ್ಟ್ ಫೇಮಸ್ ಇದೆ, ಬೀದರ್ ಫೋರ್ಟ್ ಫೇಮಸ್, ಹಿಸ್ಟಾರಿಕಲ್ ಪ್ಲೇಸಸ್ ತುಂಬಾ ಇದೆ. ಇದನ್ನೆಲ್ಲ ಎಕ್ಸ್ಪ್ಲೋರ್ ಮಾಡೋಣ. ಫಸ್ಟ್ ನಾವು ಬೀದರ್ ಫೋರ್ಟ್ಗೆ ಹೋಗೋಣ. ಬೀದರ್ ಫೋರ್ಟ್ ಆ್ಯಸ್ ಯೂಶ್ವಲ್ ನಾನು ಸಿನಿಮ್ಯಾಟಿಕ್ ಫಿಲ್ಮ್ ಜೊತೆಗೆ ಒಂದು ವಾಯ್ಸ್ ಓವರ್ ಕೊಟ್ಟ ಅದರ ಹಿಸ್ಟ್ರಿನ ನೀವು ತಿಳ್ಕೊತೀನಿ, ನಾನು ತಿಳ್ಕೊತೀನಿ. ಬನ್ನಿ ಹೋಗೋಣ. ಅಮ್ಮ, ನಿನ್ನೆ ಏನಾಯ್ತಪ್ಪ ಅಂದರೆ, ನೈಟ್ ಜರ್ನಿ ಮಾಡಬೇಕಾದ್ರೆ ಒಂದು ಬೆಡ್ಶೀಟ್ ಏನೋ ತೊಗೊಂಡೋಗ್ಬೇಕು ಅಂತ ನನಗೆ ಐಡಿಯಾನೇ ಇಲ್ಲ. ಮಲಗಬೇಕಾದ್ರಂತೂ ಚಳಿ ಅಂದರೆ ಚಳಿ, ನಿದ್ದೆನೇ ಮಾಡಿಲ್ಲ ಅಂದ್ಕೊಳ್ಳಿ, ಕಣ್ಣು ರೆಪ್ಪೆ ಕೂಡ ಮುಚ್ಚೋಕ್ಕಾಗಲಿಲ್ಲ. ಸೊ ಜಾಗರಣೆ ಟ್ರೈನಲ್ಲಿ ಆಯಿತು. ಬೆಳಗ್ಗೆ ಒಂದು 6 ಗಂಟೆ ಆಗ್ತಿದ್ದಂಗೆ ಸ್ವಲ್ಪ ನಿದ್ದೆ ಎಳೀತು, ಒಂದು 1/2 ಗಂಟೆ ಕಣ್ಣು ಮುಚ್ಚಿದೆ. ಅದಾದಮೇಲೆ ಬೆಳಕಾಯ್ತಲ್ವಾ, ಸೊ ಸನ್ರೈಸ್ ವೀಡಿಯೋಸ್ನೆಲ್ಲ ಕ್ಯಾಪ್ಚರ್ ಮಾಡ್ಕೊಂಡು ಬಂದುಬಿಟ್ಟೆ. ಬಿಸಿಲು ತುಂಬಾ ಇರುತ್ತೆ ಅಂದ್ಕೊಂಡಿದ್ದೆ, ಬಟ್ ಬಿಸಿಲು ಅಷ್ಟೊಂದಿಲ್ಲ, ನಾಟ್ ಆ್ಯಸ್ ಎಕ್ಸ್ಪೆಕ್ಟೆಡ್. ನನ್ನ ತುಂಬ ಬಿಸಿಲು ಇರುತ್ತೆ ಅಂದ್ಕೊಂಡು ಬಂದೆ, ಬಟ್ ಬಿಸಿಲೇ ಅಂತ ಇಲ್ಲ. ಓಕೆ, ಫೋರ್ಟ್ಗೆ ಈ ಕಡೆ ಹೋಗಬೇಕು. ಇಲ್ಲಿಂದ ಈ ಒಂದು ಸರ್ಕಲಿಂದ 1.5 ಕಿಲೋಮೀಟ್ರ್ ಏನೋ ಇದೆ, ಬನ್ನಿ ಹೋಗೋಣ. ಆಡಿಯೋ ಕ್ವಾಲಿಟಿ ಚೆನ್ನಾಗಿ ಬರ್ತಾ ಇದೆಯಾ ಏನೋ ನನಗೆ ಗೊತ್ತಿಲ್ವೇ. ಓಕೆ, ವೈಸರ್ ತೆಗಿಯಂಗಿಲ್ಲ, ಯಾಕಂದರೆ ಲೆನ್ಸ್ ಹಾಕಿದ್ದೀನಿ ನಾನು, ಧೂಳೋಗ್ಬಿಡುತ್ತೆ ಕಣ್ಣೊಳಗಡೆ. ಇದನ್ನು ಯೋಚನೆ ಮಾಡಿರಲಿಲ್ಲ. ಕೆಲವೊಂದು ಸರಿ ನಾನು ಯೋಚನೆ ಮಾಡೋದೇ ಒಂದು, ಆಗೋದೇ ಒಂದು, ಏನು ಮಾಡೋದೇಳಿ. ಕರ್ನಾಟಕದ ತುತ್ತ ತುದಿಯ ಉತ್ತರ ದಿಕ್ಕಿನಲ್ಲಿ ಭಾರತದ ದಕ್ಕನ್ ಪ್ರದೇಶದಲ್ಲಿ ಮೆರೆದಾಡಿದ ಭವ್ಯ ಪರಂಪರೆಯುಳ್ಳ ಸಿಂಧರ, ಕಲ್ಯಾಣ ಚಾಲಕ್ಯರ, ಬಹಮನಿ ಅರಸರ ರಾಜಧಾನಿಯಾಗಿದ್ದ ಸಾಮಾಜಿಕ ಧಾರ್ಮಿಕ ಕ್ರಾಂತಿಯ ರೂವಾರಿ ಬಸವಣ್ಣ ಮತ್ತಿತರ ಶರಣರ ಕರ್ಮಭೂಮಿಯಾಗಿರುವ ಮತ್ತು ಉತ್ತಮ ಹವಾಗುಣ ಹೊಂದಿರುವ ಪುಟ್ಟ ಜಿಲ್ಲೆಯೇ ಬೀದರ್. ಬೀದರ್ ಜಿಲ್ಲೆಯ ವ್ಯಾಪ್ತಿ ಚಿಕ್ಕದಾಗಿದ್ದರೂ ಈ ಜಿಲ್ಲೆಗೆ ಉಜ್ವಲ ಐತಿಹಾಸಿಕ ಪರಂಪರೆ ಇದೆ. ಸಾಮ್ರಾಟ, ಮೌರ್ಯ, ಶಾತವಾಹನ, ರಾಷ್ಟ್ರಕೂಟ, ಕಲ್ಯಾಣ, ಚಾಲಕ್ಯ, ಕಾಕತೀಯ, ಖಿಲ್ಜಿ ಹಾಗೂ ಹೈದರಾಬಾದ್ ನಿಜಾಮರ ಆಡಳಿತಕ್ಕೊಳಪಟ್ಟಿದ್ದ ಈ ಜಿಲ್ಲೆಯಲ್ಲಿ ವಿಭಿನ್ನ ಜನಾಂಗಗಳ ಕಲೆ, ಸಾಹಿತ್ಯ, ಸಂಸ್ಕೃತಿಗಳಿವೆ.
ಪುರಾತನ ಕಾಲದ ನಲಮಹಾರಾಜನು ಆಳ್ವಿಕೆ ಮಾಡುತ್ತಿದ್ದ ವಿದರ್ಭವೇ ಈ ಬಿದರೆ ಹಾಗೂ ಮಹಾಭಾರತದಲ್ಲಿ ಬರುವ ವಿದರ್ ನಗರವೇ ಈ ಬೀದರ್ ಎಂಬ ಊಹೆಗಳಿವೆ. ಶಾಸನಗಳಲ್ಲಿ ಬಿದನೂರು ಎಂದು ಈ ಊರನ್ನು ಕರೆಯಲಾಗಿದೆ. ಕಾಲಕಾಲಕ್ಕೆ ಬಿದಿರು ಬೆಳೆಯುವ ಪ್ರದೇಶವಾಗಿದ್ದರಿಂದ ಬಿದಿರು ಬಿದಿರೆ ಬಿದನೂರು ಎಂಬ ಹೆಸರಿನಿಂದ ಕರೆಯಲ್ಪಟ್ಟಿದೆ. ಬಿದ್ರಿ ಕಲೆ ಬೀದರ್ನ ಲೋಹದ ಕರಕುಶಲ ಕಲೆಯಾಗಿದೆ. ಕ್ರಿಸ್ತಶಕ 14ನೇ ಶತಮಾನದಲ್ಲಿ ಬಹಮನಿ ಸುಲ್ತಾನರು ಆಳುತ್ತಿದ್ದ ಕಾಲದಲ್ಲಿ ಇದನ್ನು ಅಭಿವೃದ್ಧಿಪಡಿಸಲಾಯಿತು. ಬಿದ್ರಿ ಕಲೆ ಎಂಬ ಹೆಸರು ಬೀದರ್ ನಗರದಿಂದ ಬಂದಿದ್ದು ಇದು ಈ ವಿಶಿಷ್ಟ ಲೋಹದ ಕಲಾಕೃತಿಯ ಉತ್ಪನ್ನದ ಮುಖ್ಯ ಕೇಂದ್ರವಾಗಿದೆ. ಬಿದ್ರಿ ಕಲೆ ಭಾರತದಿಂದ ರಫ್ತಾಗುವ ಅತಿ ಮುಖ್ಯ ಕರಕುಶಲ ಕಲೆಯಾಗಿದೆ ಮತ್ತು ಸಂಪತ್ತಿನ ಪ್ರತೀಕವಾಗಿಯೂ ಪ್ರಶಂಸಿಸಲ್ಪಡುತ್ತದೆ. ಅಯ್ಯಯ್ಯೋ, ಗೌರ್ಮೆಂಟ್ ಸ್ಕೂಲ್ ಮುಂದೆನೇ ಯಾರೋ ಸುಸ್ಸು ಮಾಡ್ತಾ ಇದ್ದಾರೆ. ಗಾಡಿನ ಎಲ್ಲ ನಿಮಿಷ ಬಂದಿ. ಬೀದರ್ನ ಈ ಕೋಟೆಗೆ ಬಹುದೊಡ್ಡ ಇತಿಹಾಸವಿದೆ. ಬಹಮನಿ ಸಾಮ್ರಾಜ್ಯದ 9ನೇ ಅರಸನು 1429ರಲ್ಲಿ ತನ್ನ ರಾಜಧಾನಿಯನ್ನು ಗುಲ್ಬರ್ಗಾದಿಂದ ಬೀದರ್ಗೆ ವರ್ಗಾಯಿಸಿದನು. ರಾಜಧಾನಿಯನ್ನು ವೈರಿಗಳಿಂದ ರಕ್ಷಿಸಲು ಈ ಕೋಟೆಯನ್ನು ಕಟ್ಟಿಸಿದನು. ಈ ಕೋಟೆಯು 35 ಕಿಲೋಮೀಟರ್ ಉದ್ದ ಹಾಗೂ 19 ಕಿಲೋಮೀಟರ್ ಅಗಲ ಸುತ್ತಳತೆಯನ್ನು ಹೊಂದಿದೆ. ಮುಂದೆ ಈ ಕೋಟೆ 1658ರಲ್ಲಿ ಮೊಘಲರ ವಶಕ್ಕೆ ಸೇರಿತು. ನಂತರ ಹೈದರಾಬಾದ್ ನಿಜಾಮನ ಆಳ್ವಿಕೆಗೆ ಒಳಪಟ್ಟು ಅಂತಿಮವಾಗಿ ನವೆಂಬರ್ 1, 1956ರಂದು ಅಧಿಕೃತವಾಗಿ ಮೈಸೂರು ರಾಜ್ಯಕ್ಕೆ ಒಳಪಟ್ಟಿತ್ತು. ರಂಗೀನ್ ಮಹಲ್, ಸುಂದರವಾದ ಮರದ ಕೆತ್ತನೆಗಳು, ಆಕರ್ಷಕ ಟೈಲ್ಸ್, ಮೊಸಾಯಿಕ್ಸ್ ಮತ್ತು ಮದರ್ ಆಫ್ ಪರ್ಲ್ ಅಲಂಕಾರಗಳಿಗೆ ಹೆಸರುವಾಸಿಯಾಗಿದೆ. ರಂಗೀನ್ ಮಹಲನ್ನು ಬರಿಚಾಹಿ ರಾಜವಂಶದ ರಾಜ ಅಲಿ ಬರಿಚಾ ಆಳ್ವಿಕೆಯಲ್ಲಿ ನಿರ್ಮಿಸಲಾಗಿದೆ. ರಂಗೀನ್ ಮಹಲ್ ಅಕ್ಷರಶಃ ಬಣ್ಣದ ಅರಮನೆ ಎಂದರ್ಥ ಮತ್ತು ಅದರ ಗೋಡೆಗಳು ಮೂಲತಃ ವಿವಿಧ ವರ್ಣಗಳ ಅಂಚುಗಳಿಂದ ಅಲಂಕರಿಸಲಾಗಿರುವುದರಿಂದ ಈ ಹೆಸರು ಇದಕ್ಕೆ ನೀಡಲಾಗಿದೆ. ಬೀದರ್ನಲ್ಲಿರುವ ಈ ಐತಿಹಾಸಿಕ ಅರಮನೆ ರಂಗೀನ್ ಮಹಲ್ ಹಿಂದೂ ಮತ್ತು ಮುಸ್ಲಿಂ ವಾಸ್ತುಶಿಲ್ಪದ ಅದ್ಭುತವಾಗಿದೆ. ಕೋಟೆಯ ಒಳಗೆ ನಮಗೆ ಗಗನ್ ಮಹಲ್ ಕಾಣಿಸುತ್ತದೆ. ಈ ಗಗನ್ ಮಹಲ್ ಅರಸರ ವಾಸದ ಮನೆಯಾಗಿತ್ತು. ಇದೊಂದು ಬಹುಮಹಡಿ ಕಟ್ಟಡ. ಇದಕ್ಕೆ ತರ್ಕಶ್ ಮಹಲ್ ಎಂದು ಕೂಡ ಕರೆಯುತ್ತಿದ್ದರು. ಈ ಕಟ್ಟಡದಲ್ಲಿ 100+ ಕೊಠಡಿಗಳುಳ್ಳ ಒಂದು ದೊಡ್ಡ ನೆಲಮಹಡಿ ಇತ್ತು. ಅದನ್ನು ಹಜಾರ್ ಮಹಲ್ ಎಂದು ಕರೆಯುತ್ತಾರೆ.
ಗಗನ್ ಮಹಲ್ ಪಕ್ಕದಲ್ಲೇ ಇರುವ ಮಸೀದಿಯಲ್ಲಿ 16 ಕಂಬಗಳು ಸಾಲಾಗಿ ಇರುವುದರಿಂದ ಇದಕ್ಕೆ ಸೋಲಾ ಕಂಬ ಮಸೀದಿ ಎಂದು ಕರೆಯುತ್ತಾರೆ. ಈ ಮಸೀದಿಯು 300 ಉದ್ದವಿದ್ದು ಒಳಗಡೆ 60 ಕಂಬಗಳಿವೆ. ಬಹುಮನಿ ಅರಸರು ಈ ಮಸೀದಿಯಲ್ಲಿ ನಮಾಜ್ ಮಾಡುತ್ತಿದ್ದರು. ಕೋಟೆಯ ರಕ್ಷಣೆಯ ಅಂಗವಾಗಿ ಸಂದಿಗ್ಧ ಪರಿಸ್ಥಿತಿಯಲ್ಲಿ ತಪ್ಪಿಸಿಕೊಳ್ಳಲು ಅನುಕೂಲವಾಗುವಂತೆ ಹಲವಾರು ಸುರಂಗ ಮಾರ್ಗಗಳನ್ನು ಮತ್ತು ರಕ್ಷಣಾ ನೆಲಮಳಿಗೆ ಕೊಠಡಿಗಳನ್ನು ಒಳಗೊಂಡಿದೆ. ಇಂತಹ ಕೋಟೆಗೆ 37 ಬುರುಜುಗಳು ಹಾಗೂ ಹಲವಾರು ಪಿರಂಗಿಗಳನ್ನು, ಶಸ್ತ್ರಾಸ್ತ್ರಗಳ ಕೊಠಡಿಗಳನ್ನು ಕೋಟೆಯ ಉದ್ದಗಲಕ್ಕೂ ರಕ್ಷಣೆಗಾಗಿ ಹೊಂದಿದ್ದಿತ್ತು. ಕೋಟೆಯ ರಕ್ಷಣೆಯ ಮಹತ್ವದ ರಚನೆ ಎಂದರೆ ಅದರ ಪ್ರವೇಶ ದ್ವಾರಗಳಲ್ಲಿ ಕಂಡುಬರುವ ಅಂಕುಡೊಂಕಾದ ರಚನೆಯನ್ನು ಹೊಂದಿರುವ ಪ್ರವೇಶ ದ್ವಾರಗಳು. ದಾಳಿಕೋರರನ್ನು ದಿಕ್ಕು ತಪ್ಪಿಸುವುದಲ್ಲದೆ ಹಾಗೆ ನುಗ್ಗಿ ಬಂದ ಸೈನಿಕರನ್ನು ತಡೆಯಲು ಮತ್ತು 3,000 ಹೆಚ್ಚು ಸೈನಿಕರನ್ನು ನಿಯೋಜಿಸಿಕೊಳ್ಳುವಷ್ಟು ಸ್ಥಳಾವಕಾಶವನ್ನು ಹೊಂದಿದೆ. ಫ್ರೆಂಡ್ಸ್, ಬೀದರ್ ಕೋಟೆ ನೋಡಿದ್ದಲ್ವಾ, ತುಂಬಾ ಸೂಪರಾಗಿದೆ. ಆ್ಯಂಡ್ ನೋಡೋದ್ರ ಜೊತೆಗೆ ಒಂದು ಇದರ ಇತಿಹಾಸ ಕೂಡ ನನ್ನ ಜೊತೆ ನೀವು ಕೂಡ ತಿಳ್ಕೊಂಡಿದ್ದೀರಾ. ತುಂಬಾ ಖುಷಿಯಾಯಿತು ಈ ಒಂದು ಜಾಗಕ್ಕೆ ಬಂದಿದ್ದು. ಸೊ ಇಲ್ಲಿಂದ ನಾನು ನೆಕ್ಸ್ಟ್ ಇನ್ನೊಂದು ಪ್ಲೇಸ್ಗೆ ಹೋಗ್ತಾಯಿದ್ದೀನಿ. ಆ ಒಂದು ಪ್ಲೇಸ್ನ ಇನ್ನೊಂದು ವೀಡಿಯೋದಲ್ಲಿ ನೋಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ. ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿದ್ರು ಖಂಡಿತ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಬಾಯ್.